ಇವತ್ತು ಈಗ ಆಯಿತು. ಕಳೆದ ಒಂದು ವಾರ ಹಿಂದೆ ಅದು ಅವರ ಜಜ್ಮೆಂಟ್ ಅವ್ರ ರಿಸರ್ವ್ ಇತ್ತು. ಭಾಳ ಸಂತೋಷ ಆಗಿದೆ. ಪಾಪ ಅನ್ಯಾಯವಾಗಿ ಅವ್ರಿಗೆ ಕೇಸ ಸಿಕ್ತಿದ್ರು ಅಥವಾ ನ್ಯಾಯ ಸಿಗ್ತಿದ್ರು, ಮುಂದೆ ಮುಂದಿನ ದಿನ ಸಹಿತ ಅವ್ರು ನಿರುಪಯೋಗಿ ಹೊರಬರ್ತಾರೆ. ಸರ್, ಅವರಿಗೆ ಧೈರ್ಯ ತುಂಬೋದಾಗಲಿ. ಇವತ್ತು ನಾವು ಆಲ್ರೆಡಿ ಸ್ವತಃ ಅವ್ರಿಗೆ ಹೋಗಿ ಒಳಗಿದ್ದಾಗ ಮನೆಗೆ ಹೋಗಿ ಬರ್ಸ್ಬಿಟ್ಟಿದ್ದೆ. ಧೈರ್ಯ ತುಂಬಿದ್ದೆ. ಯಾವಾಗಲೂ ನಮ್ಮ ನಾಯಕ ಸಮಾಜಕ್ಕೆ ಧೈರ್ಯ ತುಂಬುದು ಏನು ಜರುತ್ತಿಲ್ಲ, ಇದೆಲ್ಲ ಮಾಮೂಲು. ನಾವೇನು ಎಲ್ಲರಿಗೂ ಕೆಟ್ಟಿದ್ದೀವಿ, ಅದೇನಿಲ್ಲ. ಅಲ್ಲ, ಕೆಲವೊಂದಿಷ್ಟು ನಾಯಕರು ಈ ಇಂಥವ್ರಿಗೆಲ್ಲ ಟಾರ್ಗೆಟ್ ಮಾಡಿ ಹೊರಗೆ ಅದೆಲ್ಲ ಏನು ಮಾಡೋದು, ಏನು ಮಾಡ್ಬೋದು. ಕಳೆದೇ ನಾವು ಸಾವಿರಾರು ವರ್ಷದಿಂದ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗೋದು, ಹೋರಾಟ ಮಾಡ್ಕೊಂಡು ಬಂದು ನಮ್ಮ ಸಮಾಜ ಹೋರಾಟ ಮಾಡೋದು ಒಂದೇ ಉದ್ದೇಶ ಅದೇ ಅಂತ ಅದಕ್ಕೆ ಹೆದರುದಿಲ್ಲ. ಅಲ್ಲ, ಬಹುತೇಕ ಡಿ ಕೆ ಶಿವಕುಮಾರ್ ಅವರೇ ಟಾರ್ಗೆಟ್ ಮಾಡ್ಕೊಂಡು ಹಿಂಗೆಲ್ಲ. ಸರ್, ಯಾಕೆ ರಾಜಕೀಯ ಮಾಡೋದು? ಅದೇನಿಲ್ಲ, ಯಾರ ಬಗ್ಗೆ ಹೆಸರು ತೋಲ್ಬೇಡ. ಈಗ ನಾವು ಅದು ಆಗಿದೆ. ಈಗ ಮುಂದಿನ ದಿನದಲ್ಲಿ ಅದನ್ನು ಮುಂದೆ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೇವೆ. ಸರ್, ಈಗ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಅಷ್ಟೇ ಅಲ್ಲ, ಯಾಕಂದ್ರೆ ನನ್ನ ಹಿಂದೆ ಇಷ್ಟು ಜನ ಅದಾರ, ನಾ ಹತ್ರ ಅವರೆಲ್ಲ ತೊಂದರೆಗಳಿರ್ತಾರೆ. ನಾವು ಯಾವುದೇ ಸಮಸ್ಯೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ವಿ. ಅಳುವಂಥ ಜಾಯಮಾನ್ ನಮ್ದಲ್ಲ. ರಮೇಶ್ ಜಾರಕಿಹೊಳಿ ಭಾಳಷ್ಟು ಕಡೆ ಆತಾನೆ. ಅವ್ನೇನು ಆಯ್ತಾನೆ, ಮತ್ತೆಲ್ಲ ಕುಟುಂಬ ಒಂದೇ ಆತಾನೆ. ಮತ್ತೇನು ಸಡನ್ ಆಗಿ ತಾನೇ ಸಮಸ್ಯೆ ಆತಂದ್ರೆ ನಾವೆಲ್ಲ ಕುಟುಂಬ ಒಂದೇ ಆತಾನವ್. ಮತ್ತೆಲ್ಲ ತೊಂದರೆ ಬಿದ್ದು ಬಿಡ್ತಾನ ಅವನು. ಏನು ನಮಗೆ ಗೊತ್ತಿಲ್ಲ, ನೀವೇ ಕೇಳ್ಬೇಕು. ಅವ್ನು ಯಾವುದೋ ಒಂದು ವಸ್ತು ಕಳ್ಕೊಂಡಾನ, ಆ ವಸ್ತು ಸಂಬಂಧ ಅವನು ಭಾಳ ಡೆಸ್ಪರೇಟ್ ಆಗ್ಯಾನ. ಅದನ್ನ ತಂದು ಇಲ್ಲ ತಂದು ಹಾಕ್ತಾನ. ಏನು ಮಾಡ್ದವ, ನಾವು ಯಾವುದೋ ಒಂದು ವಸ್ತು ಕಳ್ಕೊಂಡಾನ, ಆ ವಸ್ತು ಸಂಬಂಧ ಅವನು ಭಾಳ ಡೆಸ್ಪರೇಟ್ ಆಗ್ಯಾನ. ಅದನ್ನ ತಂದು ಇಲ್ಲ ತಂದು ಹಾಕ್ತಾನ. ಏನು ಮಾಡ್ದವ, ನಾವು ಯಾವುದೋ ಒಂದು ವಸ್ತು ಕಳ್ಕೊಂಡಾನ, ಆ ವಸ್ತು ಸಂಬಂಧ ಅವನು ಭಾಳ ಡೆಸ್ಪರೇಟ್ ಆಗ್ಯಾನ. ಅದನ್ನ ತಂದು ಇಲ್ಲ ತಂದು ಹಾಕ್ತಾನ. ಏನು ಮಾಡ್ದವ, ನಾವು ಯಾವುದೋ ಒಂದು ವಸ್ತು ಕಳ್ಕೊಂಡಾನ, ಆ ವಸ್ತು ಸಂಬಂಧ ಅವನು ಭಾಳ ಡೆಸ್ಪರೇಟ್ ಆಗ್ಯಾನ. ಅದನ್ನ ತಂದು ಇಲ್ಲ ತಂದು ಹಾಕ್ತಾನ. ಏನು ಮಾಡ್ದವ, ವಸ್ತು ಕಳ್ಕೊಂಡ ಅವ್ನು ಕೇಳ್ಬೇಕು. ಅವನು ಹಾ, ಒಂದು ವಸ್ತು ಕಳ್ಕೊಂಡ ಅದ ತಂದೆಲ್ಲ. ಈಗ ನಮ್ಮ ಸರ್ಕಾರ ಗಡ 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 ಅಳಗಡತೈತ. ಏನ್ ಮಾಡ್ದಿ, ನನ್ ಮತ್ತೆಲ್ಲ ನನ್ ಹಿಡ್ತಾರ ಎಲ್ಲರಿಗೂ. ಅವನೇನೋ ಕಳ್ಕೊಂಡ್ ಡೆಸ್ಪರೇಟ್ ಆಗಿ ನಮ್ಮನ್ನೆಲ್ಲ ಈ ಸಾವನ್ ಆರೋಪ ಮಾಡಿ ಅವನ ಕೇಳಿ, ಏನ್ ನೀವು ಕಳ್ಕೊಂಡ್ರೆ ಯಾಕೆ ಹಿಂಗ್ ಮಾಡ್ತಾರೆ ನೀವ್ ಕೇಳಿ, ನಾವೆಲ್ಲ ಹೇಳೋದು ಅಂತ. ಸಂಧಾನ ಮಾಡಿದ್ರೆ ಅದಕ್ಕೆ ಯಾವ್ದ್ರೆ ಕೌಟುಂಬಿಕವಾಗಿ ನಾವೆಲ್ಲ ಒಂದೇ ಇದೀವಿ. ಏನೇ ಜೆ ಭಿನ್ನಾಗುತ್ತೆ ಅಂದ್ರೆ ನಾವು ಸಂಧಾನ ಮಾಡ್ಕೋತೀವಿ. ನಾನು ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ. ಇಲ್ಲ, ಮಧ್ಯಸ್ಥಿಕೆ ವಹಿಸ್ಲಿಕ್ಕೆ ನಾವು ಬೇಡನೂ ಅಲ್ಲ. ಅವರು ಈಗಾಗಲೇ 20 ವರ್ಷದಿಂದ ಇಷ್ಟೆಲ್ಲ ಅನ್ಯಾಯ ಆಗಿದೆ ಕುಟುಂಬಕ್ಕೆ. ಅವ್ನು ನೋಡ್ತಾ ಇಲ್ಲ, ನೋಡಬೇಕು. ಈಗಾಗಲೇ 10 ವರ್ಷದಿಂದ ಬಂದು ನೋಡ್ಬೇಕು ಏನು ಸಮಸ್ಯೆ ಆಗಿದೆ. ಅವನು ಕೂಡ ಗೊತ್ತಿದೆ, ಬರ್ಚಿದ್ದರ ಕೇಳಿ ಅಂಬಿರಾವ್ ಎಷ್ಟು ಪ್ರಭಾವ ಇದ್ದಾನೆ, ಪ್ರಭಾವಶಾಲಿ ಇದ್ದಾನೆ. ಇದೆಲ್ಲ ಮೊದಲೇ ಮಾಡಬೇಕಿತ್ತು. ಈಗೆಲ್ಲ ಆಲ್ಮೋಸ್ಟ್ ಕೈ ಮೀರಿ ಹೋಗುವ ಅಂತಲ್ಲಿದೆ. ಈಗ ಅವ್ರು ಕೂಡಿ ಮಾತಾಡಿ ಮಾಡಲಿ. ಮೂರು ಜನ ಯಾರಂತ ಗೊತ್ತೇ ಇದೆ ಇಲ್ಲಿ ನಾ ಕೇಳಿ. ನನ್ನ ತೆಗೆದ ನಾವು ಸುಮ್ಮಿದ್ಯಾ, ಏನು ಅವ್ರ ಮ್ಯಾಗ ಆರೋಪ ಮಾಡಿದೆ, ನನ್ನ ಮಂತ್ರಿ ತೆಗೆದಂತ ಜಗಳ ಮಾಡಿದ್ರು. ನಾವು ಅವ್ರ ಜೊತೆ ಜಗಳ ಮಾಡಿಲ್ಲ, ಅವ್ರ ಜೊತೆ ನಾವು ಒಳ್ಳೆ ಬಾಂಧವ್ಯದಿಂದ ಇದ್ದೀವಿ. ನಾವು ಬಂದದಿಂದ ಇದ್ದೀವಿ. ಈಗೂ ಕೂಡ ಅವ್ನು ಸುಮ್ಮನೆ ಇರಬೇಕಿತ್ತು. ನಾ ಏನು ತೆಗೆದಿಲ್ಲ, ಪಾರ್ಟಿ ಅವ್ರು ತೆಗೆದಿದ್ದಾರೆ. ನಾವು ಹೋಗಿ ಏನು ರಿಕ್ವೆಸ್ಟ್ ಮಾಡಿದೆ, ಏನು ನನಗೆ ಮಂತ್ರಿ ಮಾಡಂತ. ಇನ್ನೂ 2 ವರ್ಷ ಇದೆಯಾ ಅಂತ ನಮ್ಮ ಕನಸಿನಾಗೂ ನಾವು ಮಂತ್ರಿ ಆಗ್ತದೆ ನಮ್ಗೆ ಗೊತ್ತಿಲ್ಲ. ಇನ್ನೂ 1.5 ವರ್ಷ ನಾವು ಮಂತ್ರಿ ಆಗೋಲ್ಲ ಅಂತ ಕನಸು ಕಾಣ್ತಾ ಇದ್ವಿ. ಆದರೆ ಸಡನ್ ಆಗಿ ಕೊಟ್ಟರು, ನಾ ಏನು ಮಾಡಲಿ. ನಾ